ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಬಿವೈ ವಿಜಯೇಂದ್ರ ಬಂಧನ ಖಂಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ಹಿರಿಯ ಪತ್ರಕರ್ತ ವೆಂಕಟೇಶ್ ಮಾನು ನಿಧನಕ್ಕೆ ಕಂಬನಿ ಮಿಡಿದ ಕಲಬುರಗಿ ಪತ್ರಕರ್ತರು. ಇದೀಗ ವಾರ್ತೆಗಳ ವಿವರ. ಮೂಡ ವಿರುದ್ಧ ಮೈಸೂರಿನಲ್ಲಿ ಪ್ರತಿಭಟನೆ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಂಧನ ಖಂಡಿಸಿ ಕಲಬುರಗಿ ನಗರದಲ್ಲಿ ಜಿಲ್ಲಾ ಬಿಜೆಪಿ ಘಟಕ ಪ್ರತಿಭಟನೆ ನಡೆಸಿತು. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ. ಧಿಕ್ಕಾರ. ವಾಲ್ಮೀಕಿ ನಿಗಮದ ಹಗರಣವನ್ನು ಮುಚ್ಚುತ್ತಿರುವಂತೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಹೋರಾಟ ಮಾಡಿಕೊಂಡು ಬಿಜೆಪಿ ಸರ್ಕಾರಕ್ಕೆ ಜಯವಾಗಲಿ. ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಬೋಲೋ ಭಾರತ್ ಮಾತಾ ಕೀ. ಮೂಡಾದಲ್ಲಿ ನಡೆದಿರೋ ಹಗರಣದ ವಿರುದ್ಧ ಪ್ರತಿಪಕ್ಷ ಪ್ರತಿಭಟನೆಯನ್ನ ಹತ್ತಿಕ್ಕಲು ಸರ್ಕಾರ ಯತ್ನಿಸುತ್ತಿದೆ ಎಂದು ಬಿಜೆಪಿ ನಾಯಕರು ಕಿಡಿಕಾರಿದರು. ಇನ್ನು ಕೂಡಲೇ ವಿಜಯೇಂದ್ರನ್ನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತಿನ ದಿವಸ ಬೆಳಗ್ಗೆ ಏನು ಮೂಡಾ ಹಗರಣ ಕುರಿತು ಮೈಸೂರಿಗೆ ಪ್ರತಿಭಟನೆ ಹೋಗುವ ಸಲುವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರನ್ನವರು ನಮ್ಮ ಹೋರಾಟವನ್ನು ಹತ್ತಿಕ್ಕಿರುವಂತ ಜನವಿರೋಧಿ ಸರ್ಕಾರವಾದಂತ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರವನ್ನು ಹಠಾತ್ತಾನೆ ಬಂಧನ ಮಾಡಿ ಈ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನ ಮಾಡಿರುವುದನ್ನು ಭಾರತೀಯ ಜನತಾ ಪಕ್ಷ ಪರವಾಗಿ ಖಂಡಿಸಿದ ಬಂಧುಗಳೇ, ಈ ರಾಜ್ಯದಲ್ಲಿ ಏನು ಜನಪರ ಯೋಜನೆಗಳು ಮಾಡ್ತೀವಿ, ಜನರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳಿದಂಥ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಆಡಳಿತಕ್ಕೆ ಬಂತು, ಬಂದಾಗಿನಿಂದಲೂ ಕೂಡ ಸತತವಾಗಿ ಇವತ್ತು ವಿದ್ಯುತ್ ದರ ಹೆಚ್ಚಿಗೆ ಮಾಡೋದ್ರಾಗಲಿ ಮತ್ತು ಮುದ್ರಾಂಕ ಶುಲ್ಕ ಹೆಚ್ಚಿಗೆ ಮಾಡೋದ್ರಾಗಲಿ, ಇವತ್ತು ಏನು ರೈತರ ಬಾಕಿ ಉಳಿದಿರುವಂಥ ಹಾಲಿನ ಪ್ರೋತ್ಸಾಹ ಧನವನ್ನಾಗಲಿ ಇವೆಲ್ಲವನ್ನು ಕೂಡದೆ ಇವತ್ತು ಮೊನ್ನೆ ತಾನೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡುವುದರ ಮುಖಾಂತರ ಈ ಜನರಿಗೆ ಮೋಸ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಬಂಧುಗಳೇ. ಅದಲ್ಲದೆ ಇವತ್ತು ಸತತವಾಗಿ ಇಂಥ ವರ್ಗಾವಣೆಯ ದಂಧೆಯಲ್ಲಿ ಭಾಗಿಯಾಗಿರುವಂಥ ಈ ಕಾಂಗ್ರೆಸ್ ಸರ್ಕಾರ 40-50% ಇವತ್ತು ಕಮಿಷನ್ ತೆಗೆದುಕೊಳ್ಳುವ ಮುಖಾಂತರ ಇವತ್ತು ಭ್ರಷ್ಟ ಅಧಿಕಾರಿಗಳನ್ನು ಆಯಕಟ್ಟಿನ ಜಾಗದಲ್ಲಿ ಹಾಕುವ ಮುಖಾಂತರ ಅವರಿಂದ ಹಣ ವಸೂಲು ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದರಂತೆ ಮುಂದುವರೆದ ಭಾಗವಾಗಿ ಇವತ್ತು ವಾಲ್ಮೀಕಿ ನಿಗಮದಲ್ಲಿ
ಸುಮಾರು 187 ಕೋಟಿ ರೂಪಾಯಿ ಹಗರಣವನ್ನು ಮಾಡಿ ಇವತ್ತಿನ ದಿವಸ ನೇರವಾಗಿ ತಮ್ಮ ಬೇಕಾದವರ ಖಾತೆಗೆ ಜಮಾ ಮಾಡುವ ಮುಖಾಂತರ ಇವತ್ತು ಆ ಒಂದು ಭ್ರಷ್ಟ ಅಧಿಕಾರ ಅಂತೇಳಿ ಸಾಬೀತು ಮಾಡುವಂತಹ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಮಾಡಿದೆ. ಮಾನ್ಯ ಸಿದ್ದರಾಮಯ್ಯನವರೇ, ಮೈಸೂರಿನಲ್ಲಿ ನಿಮ್ಮ ಧರ್ಮಪತ್ನಿ ಅವರ ಹೆಸರಿನ ಮೇಲೆ ಇವತ್ತ ಕೋಟ್ಯಾನ್ ಕೋಟ್ಯಾನ್ ಗಟ್ಟಲಿರ್ತಕ್ಕಂತ ಬೆಲೆ ಬಾಳ್ತಕ್ಕಂತ ಭೂಮಿಯನ್ನ ಕಬಳಿಸಿದಿರಿ. ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೊಡೋದಿಲ್ಲ. ವಿಜೇಂದ್ರ ಅಣ್ಣವರು ವಿಧಾನಸೌಧದಲ್ಲಿ ಗುಡಗಿದರೆ ವಿಧಾನಸೌಧ ನಡೆಸ್ತದ. ನಿಮ್ಮ ಸರ್ಕಾರವನ್ನ ಕಿತ್ತು ಹಾಕ್ತಾ ಇದ್ದೀವಿ. ಈಗಾಗಲೇ ನಿಮ್ಮ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತ ಸಚಿವರನ್ನ ಇವತ್ತ ನೀವು ಸಿಬಿಐ ಎನ್ಕ್ವೈರಿ ಹೇಳ್ಬೇಕು. ತಕ್ಷಣವಾಗಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಅಂತ ಯುವ ನಾಯಕರು ಅವರ ನೇತೃತ್ವದಲ್ಲಿ ನಡೀತಕ್ಕಂತ ಹೋರಾಟಕ್ಕೆ ತಡೆದು ತೊಂದರೆ ಮಾಡಿ ಅವರ ಜೊತೆ ಅನೇಕ ನಾಯಕರನ್ನು ಬಂಧಿಸಿದಿರಿ. ನಿಮಗೆ ನಾಚಿಕೆ ಬರಬೇಕು ಸಿದ್ದರಾಮಯ್ಯನವರೇ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ನಿಮಗೆ ಸುಮ್ಮನೆ ಕೊಡೋದಿಲ್ಲ. ಜನರು, ಕಾರ್ಯಕರ್ತರು, ದಲಿತರು, ಹಿಂದೂ ವರ್ಗದವರು, ರೈತಾಪಿ ಜನರು ಮನೆ ಕೊಡೋದಿಲ್ಲ. ನೀವು ಎಲ್ಲಿವರೆಗೆ ಅಧಿಕಾರದಿಂದ ಹೇಳಿಲ್ಲ ಅಲ್ಲಿವರೆಗೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಮುಂದುವರಿಸುವಂತ ಮಾತಾಡಿ. ಪ್ರತಿಭಟನೆಯಲ್ಲಿ ಶರಣಪ್ಪ ತಳ್ವಾರ್, ಅವಣ ಮ್ಯಾಕೇರಿ, ಸಂತೋಷ್ ಹಾದಿಮನಿ, ಪ್ರವೀಣ್ ತೆಗ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಹಿರಿಯ ಪತ್ರಕರ್ತ ಸಾಹಿತಿ ವೆಂಕಟೇಶ್ ಮಾನು ಅಗಲಿಕೆಗೆ ಕಲಬುರಗಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿ ಏರ್ಪಡಿಸಲಾಗಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಅನೇಕ ಹಿರಿಯ ಪತ್ರಕರ್ತರು ಭಾಗವಹಿಸಿ ವೆಂಕಟೇಶ್ ಮಾನು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಸಂತಾಪ ಸೂಚಿಸಿದರು. ಈ ವೇಳೆ ಮಾತನಾಡಿದ ಸಾಹಿತಿ ಹಿರಿಯ ಪತ್ರಕರ್ತರಾದ ಶಿವರಂಜನ್ ಸತ್ಯಂಪೇಟ್ ಅವರು, ವೆಂಕಟೇಶ್ ಮಾನು ಅವರು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದವರಾಗಿದ್ದರು. ಜನಪರ ಕಾಳಜಿಯುಳ್ಳ ಮಾನು ಅವರು ವಿವಿಧ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರ ಅಗಲಿಕೆ ತುಂಬಾ ನೋವುಂಟು ಮಾಡಿದೆ ಎಂದು ಕಂಬನಿ ಮಿಡಿದರು. ಆಚಾರ್ಯ ಪ್ರಿಯ ಚನ್ನರಾಮಯ್ಯ ಅನ್ನುವಂಥ ವಚನವನ್ನು ಸ್ಮರಿಸುತ್ತ ಇವತ್ತ ಬೆಳಿಗ್ಗೆ ನಾನು ವಾಕಿಂಗ್ ಹೋಗಿದ್ದೆ. ವಾಕಿಂಗ್ ಹೋದ ಸಂದರ್ಭದಲ್ಲಿ ಡಿ ಎನ್ ಅಕ್ಕಿ ಅವರು ಫೇಸ್ಬುಕ್ನಾಗ ಪತ್ರಕರ್ತ ವೆಂಕಟೇಶ್ ಮಾನು ವಿಧಿವಶ ಅನ್ನುವಂಥ ಒಂದು ಇದನ್ನು ಪೋಸ್ಟನ್ನು ಹಾಕಿದರು. ತಕ್ಷಣಕ್ಕೆ ನನಗೆ ದಿಗಿಲಾಯಿತು. ಯಾಕಂದರೆ ತೀರಾ ಇತ್ತೀಚೆಗೆ ಅಂದರೆ 2 ತಿಂಗಳುಗಳ ಹಿಂದೆ ಗುಲ್ಬರ್ಗಕ್ಕೆ ಬಂದದ್ನಾಗ ನನಗೆ ಸ್ವಲ್ಪ ಆರಾಮಿಲ್ಲ ಅಂತ ತಿಳ್ಕೊಂಡು ಇಲ್ಲೇ ಬಂದು ಇಲ್ಲೇ ತೋರಿಸ್ಕೊಂಡು ವಾಪಸ್ ಹೋಗಿದ್ದರು. ಭಾಳ ದುಃಖ ಅನಿಸ್ತು. ಎಷ್ಟು ದುಃಖ ಅಂತಂದರೆ ನನಗೆ ಡಿ ಎನ್ ಅಕ್ಕಿ ಸರಿಗೆ ಮಾತಾಡಲಿಕ್ಕೆ ಆಗಲಿಲ್ಲ. ನನಗೆ ಆಮೇಲೆ ಅವರೇ ಹೆಚ್ಚಿದ್ರು, ಶಿವು ಸುದ್ದಿ ಗೊತ್ತಾಯ್ತಾ ಇಲ್ಲ ಸರ್ ಗೊತ್ತಾಯ್ತಾ ಇದೆ ಯಾಕೆ ಅಂತ. ಇಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ. ಯಾವಾಗ ಅಡ್ಮಿಟ್ ಆಗಿದ್ರು ಸರ್? ಇಲ್ಲ ಮೊನ್ನೆ ಅಡ್ಮಿಟ್ ಆಗಿದ್ರು ಅವರು. ಇವತ್ತು ಬೆಳಿಗ್ಗೆ 2 ಗಂಟೆ ಸುಮಾರಿಗೆ ಅವರು ನಿಧನರಾದರು ಅಂತ. ನನಗೆ ಯಾವಾಗ ನಾನು ಫ್ಲ್ಯಾಶ್ ಬ್ಯಾಕಿಗೆ ಹೋದೆ. ನಾನು ಆವಾಗ ಕಾಲೇಜು ಕಲಿಯುವ ದಿನಮಾನಗಳು. ಬಹುಶಃ ನನಗಿಂತಲೂ ಅವರು 3 ವರ್ಷ ಸೀನಿಯರ್ ಅವರು, ಅಂದರೆ ನಮ್ಮ ಅಣ್ಣನ ಕ್ಲಾಸ್ಮೇಟ್ ಅವರು. ಬಾಲ್ಯದಿಂದಲೂ ಅವರನ್ನು ನಾನು ಶಾಪುರದವನಾಗಿರೋದ್ರಿಂದ ನಮ್ಮ ಮನೆ ಅವ್ರ ಮನೆ ಸ್ವಲ್ಪ ಸಮೀಪ ಇರೋದ್ರಿಂದ ನಮ್ಮ ಮನೆಗೆ ಅವರು ಜಾಸ್ತಿ ಬರ್ತಿದ್ರು ಅವರು. ಹೀಗಾಗಿ ಭಾಳ ಒಡನಾಟ ಇತ್ತು. ಎಕ್ದಮ್ ಶಾಕಿಂಗ್ ನನಗೆ. ಕಲಬುರಗಿಗೆ ಬಂದಾಗೊಂದು ಅವ್ರು ನನಗೆ ಮಾತಾಡಿಸ್ದೆ ಹೋಗ್ತಿರಲಿಲ್ಲ. ಇಲ್ಲಿ ಗುಲ್ಬರ್ಗದಾಗ ಮತ್ತು ಅಲ್ಲಿ ಶಾಪುರದಲ್ಲಿದ್ದಾಗ ನಮ್ಮ ತಂದೆಯವರು ಒಂದು ಪೆರಿಯಾರ್ ವಿಚಾರ ವೇದಿಕೆ ಅಂತ ಮಾಡಿದ್ದರು. ಆ ಪೆರಿಯಾರ್ ವಿಚಾರ ವೇದಿಕೆ ಒಳಗಡೆ ಇವರು ಆವಾಗ ಭಾಳ ಹೆಂಗ್ ಅಂಥ ಸಂದರ್ಭದಲ್ಲಿ ಅವರು ಪೆರಿಯಾರನ ಬಗ್ಗೆ, ಲೋಹಿಯ ಬಗ್ಗೆ ಮಾತಾಡ್ತಿದ್ರು. ಮತ್ತು ಅವರು ಓದಿದ್ದು ಸೈಕಾಲಜಿ. ಬಳಿಕ ಮಾತನಾಡಿದ ಷಣಬಸವೇಶ್ವರ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಡೀನರಾದ ಟಿವಿ ಶಿವಾನಂದ್ ಅವರು, ವೆಂಕಟೇಶ್ ಮಾನು ಅವರು ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು. ಅವರ ಅಗಲಿಕೆ ಪತ್ರಿಕೋದ್ಯಮಕ್ಕೆ ಬಹುದೊಡ್ಡ ನಷ್ಟ ಎಂದು ಸಂತಾಪ ವ್ಯಕ್ತಪಡಿಸಿದ ಅವರು,
ಅಕಾಲಿಕ ನಿಧನರಾದ ಪತ್ರಕರ್ತ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡುವ ಮೂಲಕ ನೆರವಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ನಾನು ಹಿಂದೂ ಯುವನಲ್ಲಿರುವಾಗಲೂ ಅಷ್ಟೇ ಹಿಂದೂನಲ್ಲಿ ಕೆಲಸ ಮಾಡುವಾಗ ಮಾಡಿ ರಿಟೈರ್ ಆಗುವವರೆಗೂ ಸಂಪತ್ತುಗಳಿದ್ದರು. ಬಹಳ ತರಬೇತಿ ಮೃತ ಭಾಷೆ ನನ್ನ ಸತ್ಯಪೇಟೆ ಹೇಳಿದಂಗೆ ತಮ್ಮ ಕಷ್ಟಗಳು ಹೇಳ್ಕೊಳ್ತಾ ಇರಲಿಲ್ಲ. ಅವ್ರ ಮುಖ ನೋಡಿದ್ರೆ ಅವರು ಕಷ್ಟದಲ್ಲಿದ್ದಾರಂತ ಮಾತ್ರ ಗೊತ್ತಾಗ್ತಾ ಇತ್ತು, ನೋವಿನಲ್ಲಿದ್ದಾರಂತ ಗೊತ್ತಾಗ್ತಾ ಇತ್ತು. ಬಟ್ ಎಂಥ ನೋವು ಎದಕ್ಕಾಗ ನೋವುಗಳಂತ ಅವರು ನಮಗೆ ನಮ್ಮ ಹತ್ರ ಶೇರ್ ಮಾಡಿಕೊಳ್ಳೋ ಶೇರ್ ಮಾಡೋದು ಇದು ಮಾಡ್ತಾ ಇರಲಿಲ್ಲ. ಸತ್ಯಪೇಟೆ ಹೇಳಿದಂಗೆ ಪತ್ರಕರ್ತ ವೃತ್ತಿಯನ್ನು ಒಬ್ಬ ಅತಂತ್ರ ವೃತ್ತಿ ಒಬ್ಬ ಒಂದು ಹಿಂದೂ ಅಂತ ಪತ್ರಿಕೆ ನಾವು ಡೆಕನರಾಡ್ದವೋ ಬದಲಾವಣೆ ಇಂಥ ಪತ್ರಿಕೆ ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡಿದವ್ರಿಗೆ ಅಟ್ಲೀಸ್ಟ್ ಒಂದು ಪಿ ಎಫ್ ಆದರೂ ಬರ್ತದೆ, ಒಂದು ಗ್ರಾಚ್ಯುಟಿ ಬರ್ತದೆ, ಒಂದು ರಿಟೈರ್ ಆಗುವಾಗ ಸ್ವಲ್ಪ ಹಣ ಬರ್ತದೆ, ಅದನ್ನು ಸ್ವಲ್ಪ ಜಾಣತನದಿಂದ ಏನೋ ಒಂದು ಇನ್ವೆಸ್ಟ್ ಮಾಡ್ಕೊಂಡು ಏನೋ ಒಂದು ನಾನು ಅದೇ ಮಾಡಿದೆ. ನಾನು ರಿಟೈರ್ ಆದಮೇಲೆ ಎಲ್ ಐ ಸಿನ ಸ್ವಲ್ಪ ಪೆನ್ಷನ್ ಬರಂಗೆ ಒಂದು ತಿಂಗಳಿಗೆ ಒಂದು 20,000 ಬರಂಗೆ ಮಾಡ್ಕೊಂಡಿದ್ದೀನಿ. ನನಗೆ ಬಂದು ರಿಟೈರ್ಮೆಂಟ್ ಬಂದ ಹಣ ಪೂರ ಅದರಲ್ಲಿ ಹಾಕಿ ಒಂದು 20,000 ಏನಿಲ್ಲ ಅಂದ್ರೂ ಇರೋಕ್ಕಂತ ಒಂದು ಮನೆ ಇದೆ, ಈ 20,000 ಜೀವನ ಮಾಡ್ಬೋದು ಅದು. ಬಟ್ ಪರಿಸ್ಥಿತಿ ಈ ಸಣ್ಣ ಪತ್ರಿಕೆಯಲ್ಲಿ ಕೆಲಸ ಮಾಡೋರು ಮತ್ತು ಇನ್ನೊಂದು ದೊಡ್ಡ ಪತ್ರಿಕೆಯಲ್ಲಿ ಮಾಡೋದು ಈಗಿನ ಪರಿಸ್ಥಿತಿನಲ್ಲಿ ಭಾಳ ಕಷ್ಟ ಇದೆ. ಅವ್ರ ಜೀವನ ಆಫ್ಟರ್ ರಿಟೈರ್ಮೆಂಟು ಇಲ್ಲ ಮಧ್ಯದಲ್ಲಿ ಕೆಲಸ ಮಾಡುವಾಗ ಕೆಲಸ ಕಳ್ಕೊಂಡ್ರು ಏನೋ ಒಂದು ಕಾರಣದಿಂದ ಅಂತ ಕೆಲಸದಿಂದ ತೆಗೆದು ಅಂದರೆ ಬೀದಿ ಪಾಲು ಅವ್ರು ಮಾತ್ರ ಬೀದಿ ಪಾಲಾಗೋದಿಲ್ಲ, ಅವ್ರು ನಂಬ್ಕೊಂಡಿರೋ ಫ್ಯಾಮಿಲೀಸು ಫ್ಯಾಮಿಲಿ ಪೂರ ಬೀದಿ ಪಾಲಾಗುತ್ತೆ. ನಾವು ಪದೇ ಪದೇ ನಮ್ಮ ಕಾರ್ಯಕರ್ತ ಪತ್ರಿಕೆಗಳು ಸಂಘದ ಅಧ್ಯಕ್ಷರು ಇಲ್ಲಿ ಬರುವಾಗ ಯಾವಾಗ ಹೇಳ್ತಾ ಇರ್ತೀವಿ, ಈ ಅಕ್ರೆಡಿಟೆಡ್ ಜರ್ನಲಿಸ್ಟ್ ಆಗಲಿ ನಾನ್ ಅಕ್ರೆಡಿಟೆಡ್ ಜರ್ನಲಿಸ್ಟ್ ಆಗಲಿ ಒಂದು ಗೌರ್ಮೆಂಟು ಒಂದು ಕಾರ್ಪಸ್ ಫಂಡ್ ಕ್ರಿಯೇಟ್ ಮಾಡಿ ಅವರು ಟು ಬಿಗಿನ್ ವಿತ್ ಅಕ್ರೆಡಿಟೆಡ್ ಜರ್ನಲಿಸ್ಟ್ಗೆ ಒಂದು ಸಂಪರ್ಕ ಪೆನ್ಷನ್ ಈಗಿರೋ ಪೆನ್ಷನ್ ಸ್ಕೀಮ್ ಇಸ್. ಶ್ರದ್ಧಾಂಜಲಿ ಸಭೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಹಿರಿಯ ಪತ್ರಕರ್ತರಾದ ಸಂಗಮನಾಥ್ ರೇವತ್ಗಾಂವ್, ಬಿವಿ ಚಕ್ರವರ್ತಿ, ದೇವೇಂದ್ರಪ್ಪ ಅವಂಟಿ, ಎಸ್ವಿ ಜೋಶಿ, ಮಹೇಶ್ ಕುಲಕರ್ಣಿ, ರಾಜು ಉದ್ನೂರ್, ಸಿದ್ದಣ್ಣ ಮಾಲ್ಗಾರ್, ಪತ್ರಕರ್ತರಾದ ರಮೇಶ್ ಮೇಳ್ಕುಂದ, ರಾಚಪ್ಪ ಜಂಬಗಿ, ಶ್ರೀಕಾಂತ್ ಬಿರಾಳ್, ಚಂದ್ರು ಹಿರೇಮಠ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಜುಲೈ 13ರಂದು ಕಲಬುರಗಿಯಲ್ಲಿ ವಿಹಂಗಮ ಯೋಗ ಸತ್ಸಂಗ ಕಾರ್ಯಕ್ರಮ ಆಯೋಜನೆ. ಜುಲೈ 16ರಂದು ಸವಿತಾ ಸಮಾಜ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಆಯೋಜನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ಜುಲೈ 13ರಂದು ನಗರದ ಪ್ರಕಾಶ್ ಟಾಕೀಸ್ ಹತ್ತಿರ ಇರುವ ಮಾಯಿ ಮಂದಿರದಲ್ಲಿ ವಿಹಂಗಮ ಯೋಗದ ಸತ್ಸಂಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಮುಖಂಡರಾದ ಲಕ್ಷ್ಮೀ ರಮನ್ ಮುಂದಾಡವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾರವಾಡಿ ಸಮಾಜ ಹಾಗೂ ಮಹೇಶ್ವರಿ ಪ್ರಗತಿ ಮಂಡಳದ ಸಹಯೋಗದಲ್ಲಿ ಜುಲೈ 13ರಂದು ನಗರದ ಮಾಯಿ ಮಂದಿರದಲ್ಲಿ ವಿಹಂಗಮ ಯೋಗದ ಸತ್ಸಂಗ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ವಿಜ್ಞಾನ ದೇವಜಿ ಮಹಾರಾಜರ ಪ್ರವಚನ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ವಿಷ್ಣುದಾಸ್ ಜಿ ತಾಪಡಿಯಾ, ಸೆಕ್ರೆಟರಿ ಶ್ರೀ ರಾಮಾನುಜ್ ಮುಂದುಡ, ಮೈ ಸೆಲ್ಫ್ ಮಾಯರ್ವಾಡಿ ಸಮಾಜ ಅಧ್ಯಕ್ಷ ಲಕ್ಷ್ಮೀ ರಮನ್ ಮುಂದುಡ, ಅಮರ ಸೆಕ್ರೆಟರಿ ಸಾಬ್ ಕುಜ್ ಬಿ ಜಿ ಐ ವಾಯನಿ ಶ್ಯಾಮ್ ಸುಂದರ್ ಜೋಶಿ, ಜಾಯಿಂಟ್ ಸೆಕ್ರೆಟರಿ ಸಾಬ್ ಅಮಾರೆ ಉತ್ತಮ್ ಚಂದ್ ಜಿ ಬಜಾಜ್, ವೈಸ್ ಪ್ರೆಸಿಡೆಂಟ್ ಅಮಾರೆ ನಾರಾಯಣ್ ಜಿ ಗೋಯಲ್, ಕೋಶಾಧ್ಯಕ್ಷ ಹರಿಕಿಶನ್ ಜಿ ದಾಯ್ಮಾ ತಥಾ ಅಮರೆ ಕಮಿಟಿ ಮೆಂಬರ್ ಶ್ರೀಮಾನ್ ವೆಂಕಟೇಶ್ ಜಿ ಗಿಲ್ಡಾ ಜೋ ಎ ಪ್ರೋಗ್ರಾಮ್ ಕೆ ಮೇನ್ ಆರ್ಗನೈಜರ್ ಹೇ. ಹಮಾರೆ ಸಮಾಜ ಔರ್ ತಥಾ ಮಹೇಶ್ವರಿ ಪ್ರಗತಿ ಮಂಡಲ್ ಗುಲ್ಬರ್ಗಾ ಕಿ ಓರ್ ಸೆ ಹಮಾರೆ ಸಮಾಜ ಮೇ ಮಾಯಾ ಮಂದಿರ್ ಮೇ ತಾರೀಖ್ 13 2024 ವಾರ ಶನಿವಾರ ಶಾಮ್ ಕೋ 7 ಬಜೆ ಮಾಯಾ ಮಂದಿರ್ ಮೇ ಜೊ ಸಂತ ಮಹಾತ್ಮ ಜೋ ಪಧಾರ ರೇ ಹೇ ವೊ ಕಾಶಿ ಸೆ ಉನ್ಕಾ ಪ್ರಸ್ಥಾನ ಹೇ ಕಾಶಿ ಸೆ ವೊ ಕೋಯಿ ಯಾತ್ರಾ ಕರ್ತೆ ಗುಲ್ಬರ್ಗೆ ಮೇ ಸಮಾಜ ಮೇ ಪಧಾರ ರೇ ಹೇ ಜೋ ಶ್ರೀಮಾನ್ ಆಪ್ಕಾ ಕ್ಯಾ ನಾಮ್ ಸುಶೀಲ್ ಸುಶೀಲ್ ಸಾಬ್ ನೆ ಹಮಕೋ ಯೇ ಮೌಕಾ ದಿಯಾ ಹೇ ಭಗವಾನ್ ಕಿ ಕೃಪಾ ಸೆ ಹಮೇ ಯೇ ಮೌಕಾ ಮಿಲಾ ಹೇ ಸಂತ ಕಾ ಸ್ವಾಗತ್ ಕರ್ನೆ ಔರ್ ಉನ್ಕಾ ಪ್ರವಚನ ರಖನೆ ಕೆ ಲಿಯೆ ಯೇ ಸಂತ ಬಹುತ್ ಬಡೆ ಸಂತ ಹೇ ಅಭಿ ನಯೆ ಹೇ ಅಭಿ ಮಾಲೂಮ್ ನಹೀ ಪಡ್ ರಹಾ ಹೈ ಅಪ್ನೆ ಕೋ ಇಧರ್ ಉದರ್ ಉನ್ಕಾ ಪ್ರಚಾರ ಬಹುತ್ ಹೇ ಉತ್ತರ ಪ್ರದೇಶ ಮೇ ರಾಜಸ್ಥಾನ ಮಧ್ಯ ಪ್ರದೇಶ ಮೇ ಜೋ ಆಪ್ ಸಭಿ ಸೆ ನಿವೇದನ್ ಹೈ ಕಿ ಸಾಯಂಕಾಲ 7 ಬಜೆ ಮಾಯಾ ಮಂದಿರ್ ಹಾಲ್ ಮೇ ಸಂತ ಕಾ ಪ್ರವಚನ್ ಸುನ್ನೆ ಕೆ ಲಿಯೆ ಜರೂರ್ ಜರೂರ್ ಪಧಾರೆ ಜೈ ಶ್ರೀರಾಮ್. ಬಳಿಕ ಮಾತನಾಡಿದ ಸುಶೀಲ್ ಕವಲ್ದಾರ್ ಅವರು, ವಿಜ್ಞಾನ ದೇವಿಜಿ ಮಹಾರಾಜ್ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಯಾತ್ರೆ ಕೈಗೊಂಡಿದ್ದಾರೆ. ಅವರು ಜುಲೈ 13ರಂದು ನಾಳೆ ಕಲಬುರಗಿಗೆ ಆಗಮಿಸುತ್ತಿದ್ದು ವಿಹಂಗಮ ಯೋಗದ ಸತ್ಸಂಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ವಿಹಂಗಮ ಯೋಗ ಜೊತೆ ನಾನು ಒಂದು 30 ವರ್ಷದಿಂದ ಇದ್ದೀನಿ. ಲಾಸ್ಟ್ ಟೈಮ್ ಆಗಿರೋದು ಕಾರ್ಯಕ್ರಮ 2008ರಲ್ಲಿ, ಆಮೇಲೆ ಈಗ ಆಗ್ತಾ ಇದೆ, ದೊಡ್ಡ ವನವಾಸ ಮುಗಿತಾ ಇದೆ. ಕಾಶಿಲಿಂದ ಸಂತ ಪ್ರವರ್ಜಿ ಬರ್ತಾ ಇದ್ದಾರೆ, ಕನ್ಯಾಕುಮಾರಿಲಿಂದ ಕಾಶ್ಮೀರ ತನಕ ಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಉದ್ದೇಶ ಏನಂದರೆ ಆತ್ಮಕಲ್ಯಾಣಕ್ಕೋಸ್ಕರ ಏನು ಬ್ರಹ್ಮವಿದ್ಯಾ ವಿಹಂಗಮ ಯೋಗ ಅಂತ ಜ್ಞಾನ ಇದೆ ಅದು ಪ್ರಚಾರ ಮಾಡೋಕ್ಕಂತ ಅವರು ಕನ್ಯಾಕುಮಾರಿಲಿಂದ ಕಾಶ್ಮೀರ ಹೋಗ್ತಾ ಇದ್ದಾರೆ. ಮತ್ತು ವಾರಾಣಸಿನಲ್ಲಿ ಕಾಶಿನಲ್ಲಿ ಡಿಸೆಂಬರ್ ಸಮೀಪ 25,000 ಹೋಮಕುಂಡ ಕಾರ್ಯಕ್ರಮ ಕೂಡ ಇದೆ. ಸದ್ಗುರು ಸದಾಫಲ್ ದೇವ್ಜಿ ಮಹಾರಾಜ್ ಅವರು 17 ವರ್ಷ ಕಠೋರ ತಪಸ್ಸೆ ಮಾಡಿ ಆತ್ಮಕಲ್ಯಾಣಕ್ಕೆ ಬೇಕಿರೋಂಥ ಬ್ರಹ್ಮವಿದ್ಯಾ ವಿಹಂಗಮ ಯೋಗ ಜ್ಞಾನ ಅನುಭವಲಿಂದ ಕಲ್ತರು ಅರ್ಥ ಮಾಡಿಕೊಂಡ್ರು. ಅದೇ ಜ್ಞಾನ ಅವರು ಸ್ವರ್ವೇದ ಮೂಲಕ ಒಂದು ಗ್ರಂಥನಲ್ಲಿ ಬರೆದುಕೊಟ್ಟಿದ್ದಾರೆ. ಆ ಜ್ಞಾನವನ್ನು ಈ ಸಂತ ಪ್ರವರ್ ಶ್ರೀ ವಿಜ್ಞಾನ ದೇವ್ಜಿ ಮಹಾರಾಜ್ ಬರ್ತಾ ಇದ್ದಾರೆ, ಅದು ಸ್ವರ್ವೇದ ಕಥಾ ರೂಪದಲ್ಲಿ ನಮಗೆ ಹೇಳಿಕೊಡಕ್ಕೆ. ಸೊ ನಾಳೆ ಸಾಯಂಕಾಲ 7 ಗಂಟೆ ಮಾಯಿ ಮಂದಿರ್ನಲ್ಲಿ ಎಲ್ಲರೂ ಬಂದು ಸೇರಿ ಅದು ಜ್ಞಾನವನ್ನು ತಗೋಬೇಕಂತ ಪ್ರಾರ್ಥನಿಸ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ನಾಗೇಂದ್ರಪ್ಪ ದಂಡೋತಿಕರ್, ವಿಷ್ಣುದಾಸ್ ತಾಪಾಡಿಯಾ, ವೆಂಕಟೇಶ್, ಗುರುಪಾದಪ್ಪ ಹಾರಕೋಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಜುಲೈ 16ರಂದು ನಗರದ ಈಶ್ವರ್ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಸವಿತಾ ಸಮಾಜದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಆನಂದ್ ವಾರಿಕ್ ತಿಳಿಸಿದ್ದಾರೆ.
ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜುಲೈ 16 ನಗರದ ಈಶ್ವರ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಸಮಿತಿ ಸಮಾಜಕ್ಕೆ ನೂತನವಾಗಿ ನೇಮಕಗೊಂಡ ಪದಾಧಿಕಾರಿಗಳ ಪದಗ್ರಹಣ, ಕುಲವೃತ್ತಿ ಮೇಲೆ ಅವಲಂಬಿತರಾದ ವಿವಿಧ ಸಮುದಾಯದ ಕಾಯಕ ಜೀವಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಸವಿತಾ ಪೀಠದ ಸವಿತಾನಂದ ಮಹಾಸ್ವಾಮಿಗಳು, ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ಸ್ಥಳೀಯ ಮಠಾಧೀಶರು, ವಿವಿಧ ಸಮುದಾಯದ ಜಿಲ್ಲಾ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಸವಿತಾ ಸಮಾಜ ಸಂಘಟನೆಯಲ್ಲಿ ತೊಡಗಿದ್ದೆ. ವಿವಿಧ ಜವಾಬ್ದಾರಿಯನ್ನು ಹೊತ್ತು ಸಮಾಜ ಸಂಘಟನೆಯನ್ನು ಮಾಡ್ಕೋತಾ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದೇ ದಿನಾಂಕ 16 ಮಂಗಳವಾರ ದಿವಸ 11 ಈಶ್ವರ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಜಿಲ್ಲೆಗಳ ರಾಜ್ಯ ಮಟ್ಟದ ಮುಖಂಡರು, ಜಿಲ್ಲಾಧ್ಯಕ್ಷರುಗಳು, ಸಮಾಜದ ಹಿತಚಿಂತಕರು ಆಗಮಿಸುತ್ತಿದ್ದಾರೆ. ನಮ್ಮ ಸವಿತಾಪೀಠದ ಶ್ರೀ ಸವಿತಾನಂದನಾಥ ಮಹಾಸ್ವಾಮೀಜಿಯವರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಸ್ಥಳೀಯ ಮಠಾಧೀಶರುಗಳಿಗೂ ಆಹ್ವಾನಿಸ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಸಮಾಜದ ಜಿಲ್ಲಾಧ್ಯಕ್ಷರು ಕೂಡ ಆಹ್ವಾನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ದು ಒಂದು ಕಾಯಕ ಸಮಾಜ, ಕುಲವೃತ್ತಿ ಕೇಶವಿನ್ಯಾಸ ಕ್ಷೌರಿಕ ವೃತ್ತಿಯನ್ನೇ ಈ ಥರ ನಮ್ಮ ಥರ ಅವಲಂಬಿತರಾಗಿ ಏನು ವೃತ್ತಿ ಮಾಡ್ತಾ ಇರ್ತಾರೆ, ಚಮ್ಮಾರ ವೃತ್ತಿ, ಮಡಿವಾಳ ವೃತ್ತಿ, ವಿಶ್ವಕರ್ಮ ವೃತ್ತಿ, ಈ ಥರ ಒಂದು 7-8 ಸಮುದಾಯಗಳು ಕುಲವೃತ್ತಿಯನ್ನು ಅವಲಂಬಿತರಾದವರಿಗೆ ಅದರಲ್ಲೇ ಗಣನೀಯವಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅವರು ಸಣ್ಣ ವಯಸ್ಸಿನಾಗಿಂದ ದುಡ್ಕೋದು ಬಂದಿರ್ತಾರೆ, ವಯಸ್ಸಾದ್ರೂ ಕೂಡ ಅವ್ರು ರಿಟೈರ್ಮೆಂಟ್ ತೊಗೊಳಲ್ಲ, ಇನ್ನೂ ದುಡಿತಾ ಇರ್ತಾರೆ. ಆ ಥರ ಇದ್ದವರಿಗೆ ಗುರುಸಿ ಎಲ್ಲರಿಗೂ ನಮ್ಮ ಒಂದು ಸಮಾಜದ ವತಿಯಿಂದ ಗೌರವಿಸ್ತಾ ಇದ್ದೀವಿ. ಮತ್ತು ಅವತ್ತಿನ ದಿವಸ ಬಂದಂಥ ಸಾರ್ವಜನಿಕರಿಗಾಗಲಿ, ಬಂದಂಥ ಕುಲ ಬಾಂಧವರಿಗೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಇದೆ. ಅನುಗ್ರಹ ಕಣ್ಣಿನ ಆಸ್ಪತ್ರೆಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ, ಒಂದು ಸಾಮಾಜಿಕ ಸೇವೆಯೊಂದಿಗೆ ನಾವು ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ಆಯುಷ್ಮಾನ್ ಕಾರ್ಡ್ ಆಗಲಿ, ಈ ಶ್ರಮ್ ಕಾರ್ಡ್ ಆಗಲಿ, ಕೆಲವೊಂದು ಜನ ಹತ್ರ ಇಲ್ಲ, ಅವ್ರ ದಿವಸ ಕೂಡ ನಾವು ಉಚಿತವಾಗಿ ನೋಂದಣಿ ಮಾಡ್ಕೊಳ್ಳೋಕೆ ಅಭಿಯಾನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸ್ಥಳೀಯ ಶಾಸಕರಿಗೆ ಎಲ್ಲರಿಗೆ ಆಹ್ವಾನ ಮಾಡಿದ್ದೀವಿ. ಆಹ್ವಾನ ಮಾಡೋದು ನಮ್ಮ ಕೆಲಸ, ಯಾಕಂದರೆ ಅವರು ಸೆಷನ್ ಅಂತೇಳಿ ಬರಲಂದ್ರು ನಮ್ಮದು, ಯಾಕಂದರೆ ಇಲ್ಲಿವರೆಗೂ ನಮ್ಮದು ಯಾವುದೇ ಕಾರ್ಯಕ್ರಮಗಳಾಗಲಿ ನಾವು ಜಾಸ್ತಿ ರಾಜಕಾರಣಿಗಳು ಬಂದಿಲ್ಲ, ಯಾಕಂದ್ರೆ ನಮ್ಮ ಸಣ್ಣ ಸಮಾಜ. ಹೀಗಾಗಿ ನಾವೇನಂತೀವಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಭಾಳ ಹಿಂದುಳಿದೀವಿ. ನಮ್ಮ ರಾಜಕೀಯ ನಮ್ಮದು ಯಾವುದೇ ಸ್ಥಾನಮಾನ ಕೂಡ ಇಲ್ಲ, ನಮ್ಮವ್ರು ಇಂಥವ್ರು ಅದಾರಪ್ಪ ಅಂತ ಇವತ್ತಿನ ದಿನದಾಗ ಹೇಳಕ್ಕೂ ನಮಗೆ ಇದು ಇಲ್ಲ, ಸ್ಥಾನಮಾನಗಳಿಲ್ಲ ರಾಜ್ಯದೊಳಗೆ, ಸರ್ಕಾರದಾಗಲಿ ಕೇಂದ್ರ ಸರ್ಕಾರದಲ್ಲಿ ಹೇಳಕ್ಕೋ ಯಾವುದೋ ಒಂದು ಸ್ಥಾನಮಾನ ಇಲ್ಲ. ಕಾರಣ ಏನಪ್ಪ ಅಂತಂದರೆ ನಮ್ಮವರು ಪಕ್ಷದ ಬಾ ದುಡಿತಾ ಇದ್ದಾರೆ, ಬಟ್ ಅವ್ರಿಗೆ ಗುರುತಿಸಿ ನೀಡ್ತಾ ಇಲ್ಲ. ಮತ್ತು ಇಲ್ಲಿವರೆಗೂ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ರಾಜಕೀಯ ಸ್ಥಾನಮಾನ ಯಾರಿಗೂ ಸಿಕ್ಕಿಲ್ಲ ಸರ್. ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಮಾನೆ, ಜ್ಯೋತಿ ಅಡಿಕೆ, ವಿದ್ಯಾಸಾಗರ್ ಆಬಾಳ್, ಅಂಬುರೋಜಾ, ಮಹೇಶ್ ಪಾಣೆಗಾಂವ್, ಚಂದ್ರು ಗೋಗಿ, ನರಸಿಂಹಲು, ಕಿರಣ್ ಬೀರನಳ್ಳಿ, ಸೂರ್ಯಕಾಂತ್ ಬೆಣ್ಣೂರು ಸೇರಿದಂತೆ ಸಮಾಜದ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೊ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿವೈ ವಿಜಯೇಂದ್ರ ಬಂಧನ ಖಂಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ಹಿರಿಯ ಪತ್ರಕರ್ತ ವೆಂಕಟೇಶ್ ಮಾನು ನಿಧನಕ್ಕೆ ಕಂಬನಿ ಮಿಡಿದ ಕಲಬುರಗಿ ಪತ್ರಕರ್ತರು. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.